ಎಲ್ರಿಗೂ ನಮಸ್ಕಾರ. ಯಾವ ಚಾಮರ ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ ಒಂದ್ಗೆ ತ್ರಿವೇಣಿ ಥಿಯೇಟರ್ ಹೋಗಿದ್ವಿ. ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದ್ವಿ. ಅಪ್ಪು ಸರ್ ಆಗ್ಲಿ, ಶಿವಣ್ಣ ಆಗ್ಲಿ, ಅವ್ರ ಬಗ್ಗೆ ಒಂದ್ ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರಾದ್ರೂ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಇದ್ರೆ ಆ ತಿಳಿ ಚಿತ್ರೋದ್ಯಮ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ಥರ ಡ್ಯಾನ್ಸ್ ಮಾಡಬೇಕು, ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಶಿವಣ್ಣ ಬಿಡಿ. ನಾನು ಹುಟ್ಟಿದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಹೀರೋ ಅವರು. ನಾವೆಲ್ಲ ಲಕ್ಕಿ ಚಾಮು ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಕ್ಕಿದ್ದವರು, ಅವೆಲ್ಲ ಭ್ರಮೆಗಳು ಬದುಕಬಾರ್ದು ಮನುಷ್ಯ. ಸತ್ಯವಾಗಿ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ. ನಾವೆಲ್ಲ ಇವತ್ತು ಯಾರು ಯಂಗ್ಸ್ಟರ್ಸ್ ಬಂದರು ಹೆಂಗೆ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕ್ಕೊಟ್ಟವರು ಶಿವಣ್ಣ ಆಗಲಿ, ಅಪ್ಪವರಾಗಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳು ಅಂತ ಹೇಳ್ಬೋದು. ಯಾಕಂದರೆ ಯಾವತ್ತು ಹೊಸ್ದಲ್ಲಿ ಏನು ಆಗಿಲ್ಲದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನಸ್ಸಲ್ಲಿ ಉಳ್ಕೊಂಡು ಬೆಳೆದ್ಮೇಲೆ ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲ ಬರ್ತಾರೆ. ಪ್ರಪಂಚ ಇಡೀ ನಿಮ್ಮಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಹಾಕಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಕೇಳಿಸಿದ್ರೆ ಸೆಕೆಂಡ್. ಏನು ಆಗಿಲ್ಲದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು ಅಪ್ಪ ಯಾವತ್ತೂ ಮುಂದೆ ಇರ್ತಾರೆ.